ಡಾಕ್ಟರ್ ಸೋಮಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯಕ್ಕೆ ಸಮರ್ಪಣೆಯನ್ನು ಅರ್ಪಿಸ್ತಾ ಸಂಸದೀಯ ಸಚಿವರಾದಂತ ಮಾಧುಸ್ವಾಮಿಯವರ, ಪ್ರವಾಸೋದ್ಯಮ ಸಚಿವರಾದಂತ ಸಿ ಟಿ ರವಿ ಅವರೇ, ಬೇಲೂರು ವಿಧಾನಸಭಾ ಶಾಸಕರಾದ ಡಿ ಎಸ್ ಲಿಂಗೇಶ್ ಅವರೇ, ಸುಪ್ರಸಿದ್ಧ ನಾಯಕ ನಟರಾದಂತ ಪುನೀತ್ ರಾಜ್ಕುಮಾರ್ ಅವರೇ, ಪುಷ್ಪಗಿರಿ ಸಂಸ್ಥಾನದ ವತಿಯಿಂದ ಇಂದು ಹಮ್ಮಿಕೊಂಡಿರುವಂತ ರಾಷ್ಟ್ರೀಯ ಉತ್ಸವ ಶ್ರೀ ಸೋಮಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿಯವರ ಪೀಠಾರೋಹಣದ ದಶಮಾನೋತ್ಸವ ಹಾಗೂ ಪುಷ್ಪಗಿರಿ ಗ್ರಾಮೀಣ ಅಭಿವೃದ್ಧಿ ಯೋಜನೆ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ನಾವು ನೀವೆಲ್ಲ ಸಂತೋಷದ ಭಾಗಿಯಾಗಿದ್ದೇವೆ. ಧಾರ್ಮಿಕ ಸಂಸ್ಥೆಗಳು ಸಮಾಜದ ಬೆಳವಣಿಗೆಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಂತ ಪರಂಪರೆ ಕರ್ನಾಟಕದಲ್ಲಿ ಬಹಳ ವರ್ಷಗಳಿಂದ ನಡ್ಕೊಂಡು ಬರ್ತಾ ಇದೆ. ಇಂದು ನಾಡಿನ ಸುರಕ್ಷಿತ ಆರೋಗ್ಯವಂತ ಸಮಾಜ ರೂಪಿಸುವ ನಿಟ್ಟಿನಲ್ಲಿ ಧಾರ್ಮಿಕ ಸಂಸ್ಥೆಗಳು ಅತ್ಯಂತ ಮಹತ್ವದ ಪಾತ್ರ ವಹಿಸ್ತಾ ಬಂದಿದೆ. ಶ್ರೀ ಪುಷ್ಪಗಿರಿ ಮಹಾಸಂಸ್ಥಾನ ಈ ಭಾಗದಲ್ಲಿ ಜನಜೀವನದ ಆಗುಹೋಗುಗಳಿಗೆ ಸ್ಪಂದಿಸ್ತಾ ಇರುವಂತ ಅತ್ಯಂತ ಸಂತೋಷ ಸಂಗತಿ. ಪೀಠಾರೋಹಣ ಮಾಡಿದ 10 ವರ್ಷಗಳಲ್ಲಿ ವಿವಿಧ ರೀತಿಯಲ್ಲಿ ಸಮಾಜಮುಖಿ ಕೆಲಸಗಳನ್ನು ತಮ್ಮನ್ನು ತೊಡಗಿಸಿಕೊಂಡಿರುವ ಪೂಜ್ಯರು ಈ ಕಾರ್ಯಕ್ರಮದಲ್ಲಿ ತಮ್ಮ ನೀರಾವರಿ ಮತ್ತಿತರ ಹೋರಾಟಗಳಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿರುವುದು ಶ್ಲಾಘನೀಯ. ಇವರು ಸಂಸ್ಥಾನದ ಮತ್ತೊಂದು ಉಪಕ್ರಮವಾಗಿ ಪುಷ್ಪಗಿರಿ ಗ್ರಾಮೀಣ ಅಭಿವೃದ್ಧಿ ಯೋಜನೆ ಚಾಲನೆ ನೀಡ್ತಾ ಇರೋದು ಮಠದ ಸಾಮಾಜಿಕ ಕಾಳಜಿಗೆ ನಿದರ್ಶನವಾಗಿದೆ. ನಾನು ಪುಷ್ಪಗಿರಿ ಗ್ರಾಮೀಣ ಅಭಿವೃದ್ಧಿ ಯೋಜನೆಗೆ ಮೊದಲನೇ ಕಂತಾಗಿ 5 ಕೋಟಿ ರೂಪಾಯಿನ ಬಿಡುಗಡೆ ಮಾಡ್ತೇನೆ ಎಂದು ಮಾತನ್ನ